ಮಂತ್ರಿ ಸೈನ್ಯಾಧೀಶರೇ ಪ್ರಭು ಪ್ರಭು ಮಂತ್ರಿ ಶೇಖರ ತಂತ್ರ ಪಾಲಕನೇ ಪೇಳ್ದರಯ ಸೌಖ್ಯವಾ ಮಂತ್ರಿ ಶೇಖರ ತಂತ್ರ ಪಾಲಕನೇ ಮಂತ್ರಿ ಶೇಖರ ತಂತ್ರ ಪಾಲಕನೇ ಪೇಳ್ದರಯ ಸೌಖ್ಯವಾ ಮಂತ್ರಿ ಶೇಖರ ತಂತ್ರ ಪಾಲಕನೇ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲ ಸೌಖ್ಯದೆ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲ ಸೌಖ್ಯದೆ ನಳಿಮನಾಪನ ಸ್ಮರಣೆಯಲ್ಲೇ ನಳಿಮನಾಪನ ಸ್ಮರಣೆಯಲ್ಲಿ ಕಾಲವರೆದು ಭಜಿಸುದೇವರೆ ಕಾಲವರೆದು ಭಜಿಸುದೇವರೆ ಮಂತ್ರಿ ಶೇಖರ ತಂತ್ರ ಪಾಲಕನೇ ಪೇಳ್ದರಯ ಸೌಖ್ಯವಾ ಮಂತ್ರಿ ಶೇಖರ ತಂತ್ರ ಪಾಲಕನೇ ಮಂತ್ರಿ ಪ್ರಭು ನಮ್ಮ ರಾಜ್ಯ ಪ್ರಜೆಗಳು ಸೌಖ್ಯದಿಂದಿರುವರೆ ಅಲ್ಲದೆ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸುಖ ಸಂತೋಷದಿಂದಿರುವರೆ ತಿಳಿಸುವಂತರಾಗಿ ಕೇಳುವರಾಗಿ ಪ್ರಭು ಅಲ್ಲದರಾಲೇಸು ರಾಜ್ಯದ ಪರಿಯ ಅಲದರಾಲೇಸು ರಾಜದ ಪರಿಯ ಈ ಪರಿವೇದದಲ್ಲಿ ತಿಳಿಸುವೆ ನಾನು ಅಲದರಾಲೇಸು ರಾಜದ ಪರಿಯ ಈ ಪರಿವೇದದಲ್ಲಿ ತಿಳಿಸುವೆ ನಾನು ಅಲದರಾಲೇಸು ಯಾದವ ರಾಜ್ಯದ ಪ್ರಜೆಗಳ ನಿರತರು ಯಾದವ ರಾಜ್ಯದ ಪ್ರಜೆಗಳ ನಿರತರು ಹರಿಯನು ಸ್ಮರಿಸೋತ ಸುಖದೇ ಬಾಳ್ವರು ಹರಿಯನು ಸ್ಮರಿಸೋತ ಸುಖದೇ ಬಾಳ್ವರು ಅಲದರಾಲೇಸು ರಾಜ್ಯದ ಪರಿಯ ಅಲದರಾಲೇಸು ರಾಜ್ಯದ ಪರಿಯ ಏ ಪರಿವೇದದಲ್ಲಿ ತಿಳಿಸುವೆ ನಾನು ಏ ಪರಿವೇದದಲ್ಲಿ ತಿಳಿಸುವೆ ನಾನು ಅಲದರಾಲೇಸು ಪ್ರಭು ತಮ್ಮ ರಾಜ್ಯದಲ್ಲಿ ಸುಖ ಸತ್ಯ ನ್ಯಾಯ ನೀತಿ ನಮ್ಮನ್ನು ತಿಳಿಸದೆ ನಿತ್ಯ ಹರಿಯನ್ನು ಸ್ಮರಿಸುತ್ತಾ ನಿತ್ಯ ಜಪ ತಪಗಳನ್ನು ಆಚರಿಸುತ್ತಾ ಸುಖ ಸಂತೋಷದಿಂದ ಬಾಳಿತರು ಮತ್ತೇನಪ್ಪಣೆ ಬಹಳ ಸಂತೋಷ ನಿಮ್ಮಂತಹ ಮಂತ್ರಿಗಳು ನಮ್ಮ ಆಸ್ಥಾನದಲ್ಲಿರುವಾಗ ನಮ್ಗೆ ಸಂತೋಷವಲ್ಲದೆ ಮತ್ತೇನು ಅಪ್ಪಣೆ ಪ್ರಭು ಎಲ್ಲ ಸೈನ್ಯ ನಾಯಕನೇ ನಮ್ಮ ರಾಜ ಸೈನ್ಯವು ಯಾವ ರೀತಿ ಶೌರ್ಯ ಸಾಹಸದಿಂದ ಕೂಡಿರುವುದು ತಿಳಿಸುವಂತರಾಗಿ ಆಯ್ತು ಪ್ರಭುಗಳು ನಮ್ಮ ರಾಜ್ಯವನ್ನು ಸೈನ್ಯಾಧೀಶರು ಇಂದ್ರನನ್ನ ಗೆಲ್ಲುವುದಂತ ಇದ್ದಾರೆ ಮತ್ತೇನು ನನ್ನ ಅಪ್ಪಣೆ ಬಹಳ ಸಂತೋಷ ನಿಮ್ಮಂತಹ ಮಂತ್ರಿಗಳು ಸೈನ್ಯಾಧೀಶರು ನಮ್ಮ ಆಸ್ಥಾನದಲ್ಲಿರುವಾಗ ನಮಗೆ ಸಂತೋಷವಿದೆ ಮತ್ತೇನು ಎಂತ ಧನ್ಯನು ನಾ ಇಂಥ ವೀರರ ಪಡೆದ ದರೆಯಳು ಎಂತ ಧನ್ಯನು ನಾ ಎಂತ ಧನ್ಯನು ನಾ ಇಂಥ ವೀರರ ಪಡೆದ ದರೆಯಳು ಎಂತ ಧನ್ಯನು ನಾ ಕಂತು ಹರನ ಚಿಂತೆ ಮಾಡ್ಪ ಮಂತ್ರಿ ಮಾನ್ಯರು ಇರಲು ಎಮ್ಮಳು ಕಂತು ಹರನ ಚಿಂತೆ ಮಾಡ್ಪ ಮಂತ್ರಿ ಮಾನ್ಯರು ಇರಲು ಎನ್ನಲು
ವೀರ ಧೀರರೇ ನಿಮ್ಮ ಶೌರ್ಯ ಹರುಷಗೊಂಡೆನು ಮನದೊಳು ವೀರ ಧೀರರೇ ನಿಮ್ಮ ಶೌರ್ಯ ಹರುಷಗೊಂಡೆನು ಮನದೊಳು ಎಂತ ಧನ್ಯನು ನಾ ಇಂತ ವೀರರ ಪಡೆದರೆಯಳು ಎಂತ ಧನ್ಯನು ನಾ ಎಂತ ಧನ್ಯನು ನಾ ಎಂತ ಧನ್ಯನು ನಾ ಚಾಲನೆ ಸಮಾಚಾರವೇನು ನಿಮ್ಮ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವ ಏನು ನನ್ನ ಪ್ರಿಯ ಶಿಷ್ಯನ ದುರ್ಯೋಧನನೇ ಅವನ ಉಚಿತ ಗೌರವದಿಂದ ಬರಮಾಡಿ ಕೌರವೇಶ್ವರ ಮಂಗಳವಾಗಲಿ ಈ ಪೀಠದಲ್ಲಿ ಮಂಡಿಸು ಯಾರಲ್ಲಿ ಈ ಸುಂದರವಾದ ಸಮಯದಲ್ಲಿ ರಾಜ ನರ್ತಕಿರನ್ನು ಬರಮಾಡಿ ಆ
ಹಸ್ತಿನಾವತಿಯಲ್ಲಿ ಮಾವಾದುತರಾಶರಾಜನವರು ಅತ್ತೆ ಗಾಂಧಾರಿ ದೇವಿಯವರು ಸೌಖ್ಯದಿಂದಿರುವರೆ. ಅಲ್ಲದೆ ನಿನ್ನಲ್ಲಿಗೆ ಬಂದ ಸಮಾಚಾರವೇನು? ಗುರುದೇವ, ನಿಮ್ಮ ಆಶೀರ್ವಾದ ಬಲದಿಂದ ಎಲ್ಲರೂ ಸುಖದಲ್ಲಿದ್ದೇವರು. ಪಾಂಡವರಿಗೂ ನಮಗೆ ಯುದ್ಧವು ಸಂಘಟಿಸಿರುವುದು, ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದಿರುವೆ. ಏನು ನಿನಗೆ ಯುದ್ಧವೇ? ನಿನಗೆ ಯುದ್ಧವೆಂದರೆ ನಾನು ಸುಮ್ಮನೆ ಇರುವನೆ? ನಿನ್ನ ಯುಗ್ಧವನ್ನು ನನ್ನ ಯುಗ್ಧವೆಂದು ತಿಳಿದು ಬರುತ್ತೇನೆ. ಆದರೆ ಕೃಷ್ಣನಲ್ಲಿ ಹೋದ ಸಮಾಚಾರ ಹೋದ್ರೆ ಏನಾಯ್ತು? ಗುರುದೇವ, ಯಾರಿಗೂ ತಿಳಿಯದೆ ಬಹು ರಹಸ್ಯವಾಗಿ ಹೋಗಿದ್ದನು. ಆದರೆ ನಾನು ಹೋಗುವ ವಿಚಾರ ಅರ್ಜುನನಿಗೆ ಹೇಗೆ ತಿಳಿಯುತ್ತೋ ನಾ ಕಾಣೆ. ನಾನು ಹೋಗುವುದಕ್ಕೂ ಅರ್ಜುನ ಬರುವುದಕ್ಕೂ ಒಂದೇ ಆಯ್ತು. ಆದರೆ ಅರ್ಜುನನು ನಿರಾಯುಧ ಕೃಷ್ಣನನ್ನು ಅಪೇಕ್ಷಿಸಿದನು. ನಾನು ನಿಮ್ಮ ಯಾದವ ಸೈನ್ಯವನ್ನೇ ಅಪೇಕ್ಷಿಸಿದನು. ಬಹಳ ಸಂತೋಷ. ಆದರೆ ನಾನು ಬೇರೆಯಾಗಿದ್ದು ಕೃಷ್ಣನ ಬೇರೆಯಾಗಿದ್ದು ಅಸಂಗತ ಆಯ್ತಾ ಇಲ್ಲ. ಇರಲಿ, ಕೃಷ್ಣನ ಆಯುಧಗಳನ್ನು ಧರಿಸಿ ರಣರಂಗದಲ್ಲಿ ಯಾರೊಡನೆ ಕಾದಾಡುವುದಿಲ್ಲ ಎಂಬ ವಚನವನ್ನು ಭದ್ರಪಡಿಸಿಕೊಂಡಿರುತ್ತಾನೆ. ಅದನ್ನು ಸ್ಥಿರಪಡಿಸಿಕೊಂಡು ಬಂದಿರುವನು ಗುರುದೇವ. ಬಹಳ ಸಂತೋಷ. ಕೃತವರ್ಮನನ್ನು ಯಾದವ ಹಿಂದೆ ಕರೆದುಕೊಂಡು ಹೋಗು. ಮದ್ರದೇಶ ಶಲ್ಯನನ್ನು ನಿನ್ನ ಪಕ್ಷಕ್ಕೆ ಬರ್ಪಡಿಸಿಕೋ. ಆದರೆ ನಾನು ಬರುವ ಪರ್ಯಂತರವು ದಳಪತಿಯ ವಿಚಾರದಲ್ಲಿ ಮಂತ್ರ ಆಲೋಚನೆ ತರಬೇಡ. ಎಚ್ಚರ ಗುರುದೇವ. ನೀವು ಅಲಾಯುಧವನ್ನು ಹಿಡಿದು ನಮ್ಮ ಪಕ್ಷಕ್ಕೆ ಬಂದರೆ ನಮ್ಮನ್ನು ಜಯಿಸುವವರಾರು? ನಾನು ಹೋಗಿ ಬರುವನು ಗುರುದೇವ. ಆಗಲಿ, ಹೋಗಿ ಬಾ, ಕೀರ್ತಿಶಾಲಿಯಾಗು. ಅವಲ ಅವಲ ನಮ್ಮದೇ ದಿಗ್ವಿಜಯ, ಇನ್ನು ನಮ್ಮದೇ ವಿಜಯ. ಅಗ್ರಜನು ಈಗ ದುರ್ಯೋಧನ ಕಡೆ ಬಲವಾದರೆ ಅವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ನಾನೊಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯೆಯಿಂದ ಒಂದು ಗೋವನ್ನು ಸೃಷ್ಟಿಸಿ ಅಗ್ರಜನನ್ನು ಹಿಂಬಾಲಿಸಿ ತಿವಿಯಂತೆ ಮಾಡುವೆನು. ಆಗ ಕೋಪಗೊಂಡ ಅಗ್ರಜನು ಅದನ್ನು ಒಡೆಯುವನು. ಆಗ ಅದನ್ನು ಮೃತುವಂತೆ ಮಾಡುವೆನು. ಆಗ ಪಾಪ ಪರಿಹಾರಕ್ಕಾಗಿ ಅಗ್ರಜನು ನನ್ನಲ್ಲಿ ಯಾಚಿಸಿ ಬಂದಾಗ ಆತ ನನ್ನನ್ನು 21 ದಿನಗಳ ಕಾಲ ಭೂಪ್ರದಕ್ಷಿಣೆ ಕಳುಹಿಸಿ ಹಿಂತಿರುಗಿ ಬರುವಷ್ಟರಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಪೂರ್ಣಗೊಳಿಸುವನು. ಜಾಗೃತಳಾಗುವ ಯೋಗ ಮಾಯಿ, ನೀನೆಂದು ಗೋವಿನ ರೂಪವನ್ನು ಧರಿಸು. ಹೇ ಹೇ, ಏನಿದು? ಯಾವುದೋ ಗೋವು ನನ್ನನ್ನು ಹಿಂಬಾಲಿಸುತ್ತಿದೆಯಲ್ಲ. ಇರಲಿ. ಹೇ ಹೇ, ಏನಿದು? ಎಷ್ಟು ಕದಿರಿದ್ರು ಸಾವು, ಎಷ್ಟು ಕದಿರಿದ್ರು ಹಿಂದೆ ಬರುತ್ತಿದೆಯಲ್ಲ. ಇರಲಿ, ಈ ಒಂದು ಸಣ್ಣ ಶಿಲೆಯಿಂದ ಅದನ್ನು ಓಡಿಸುವೆನು. ಅಯ್ಯೋ ವಿಧಿಯೇ, ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಈ ಗೌ ತನ್ನ ಪ್ರಾಣ ಬಿಟ್ಟಿತಲ್ಲ, ಮುಂದೇನು ವಿಧಿ? ವಿಧಿ
ನಾನಿಂದು ಗೋವಂದನು ಬಂದನೆ ನಾನಿಂದು ಗೋವಂದನು ತಿಳಿಯದಿಯ ವಿಧಿಯ ಪ್ರಭಾವ ತಿಳಿಯದಿಯ ವಿಧಿಯ ಪ್ರಭಾವ ಕೊಂದೆನೆ ನಾನಿಂದು ಗೋವಂದನು ಗೋವು ಕ್ಷಣದೊಳಗಪ್ಪಿತು ಸಾವು ಏನೊಂದರಿಯದ ಗೋವು ಕ್ಷಣದೊಳಗಪ್ಪಿತು ಸಾವು ಕಂಡರೆ ನಗದಿರು ಈಕೆ ಜಗದಿ ಕಂಡರೆ ನಗದಿರು ಈ ಯಾರಾಗುವರು ಈ ಪಾಪಿಗೆ ನೆರವು ಯಾರಾಗುವರು ಈ ಪಾಪಿಗೆ ನೆರವು ಕೊಂದೆನೆ ನಾನಿಂದು ಗೋವಂದನು ಕೊಂದೆನೆ ನಾನಿಂದು ಗೋವಂದನು ಕೊಂದೆನೆ ನಾನಿಂದು ಗೋವಂದನು ಸ್ತ್ರೀ ಹತ್ಯೆ ಶಿಶು ಹತ್ಯೆ ಗೋ ಹತ್ಯಾದಿ ದೋಷಗಳು ರವರವಾದಿ ನಗರಕ್ಕೆ ಬೀಳಂತೆ ಮಾಡುತ್ತಿದೆಯಲ್ಲ ಹಾ ಶಾಂತಂ ಪಾಪಂ ಶಾಂತಂ ಪಾಪಂ ಮುಂದೇನು ಗದ್ದಿ ಹಾ ಈ ಸಮಯದಲ್ಲಿ ಕೃಷ್ಣನ ಸರ್ಮಿಸ ಕೃಷ್ಣ 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 ಇಲ್ಲಿರುವೆ ಕೃಷ್ಣ ಇಲ್ಲಿರೋ ಬೇಗ ಬಾ ಕರದೇ ಅಗ್ರಜ ಏಕೆ ಈ ರೀತಿ ತಪ್ಪಿಸುತ್ತಿರುವೆ ಏನಾಯಿತು ಈ ವಿಷಯವಾಗಿ ನಿನ್ನಲ್ಲಿ ಏನೊಂದು ಹೇಳಿದೆ ಕೃಷ್ಣ ಏಕೆ ಅಗ್ರಜ ಏನಾಯಿತು ತೋರಿಸು ನೀ ಪದವ ಕೃಷ್ಣ ತೋರಿಸು ನೀ ಪದವ ಕೃಷ್ಣ ತೋರಿಸು ನೀ ಪದವ ಗೋಹತ್ಯೆಯ ಮಾಡಿ ಅಪಕೀರ್ತಿಗೀಡಾದೆ ಗೋಹತ್ಯೆಯ ಮಾಡಿ ಅಪಕೀರ್ತಿಗೀಡಾದೆ ಬರಿಯ ಪರಿಹರಿಸೋ ಕೃಷ್ಣ ಇದರ ಪರಿಯ ಪರಿಹರಿಸೋ ಕೃಷ್ಣ ತೋರಿಸು ನೀ ಪದವ ಕೃಷ್ಣ ತೋರಿಸು ನೀ ಪದವ ಅಪಕೀರ್ತಿಗೀಡಾದೆ ಗತಿಯನ್ನು ತೋರದೆ ಅಪಕೀರ್ತಿಗೀಡಾದೆ ಗತಿಯನ್ನು ತೋರದೆ ಮತಿ ಮಂದನಾದೆ ವೃಷಭವ ಹತಗೈದೆ ಮತಿ ಮಂದನಾದೆ ವೃಷಭವ ಹತಗೈದೆ ತೋರಿಸು ನೀ ಪದವ ಕೃಷ್ಣ ತೋರಿಸು ನೀ ಪದವ ತೋರಿಸು ನೀ ಪದವ ಕೃಷ್ಣ ಕೃಷ್ಣ ವಾಯುವಿಹಾರಕ್ಕೆಂದು ಈ ಮಾರ್ಗವಾಗಿ ಬರುತ್ತಿರುವಾಗ ಈ ಗೋವೊಂದನ್ನು ಹಿಂಬಾಲಿಸಿತು ಆಗ ಅದನ್ನು ಎದುರಿಸಿದನು ಅಷ್ಟಕ್ಕೆ ಅದು ಪ್ರಾಣ ಬಿಟ್ಟಿತ್ತಲ್ಲ ಇದರ ಪಾಪ ಪರಿಹಾರಕ್ಕಾಗಿ ನಿನ್ನಲ್ಲಿ ಸಲಹೆ ಕೇಳುವ ಕೃಷ್ಣ ಏನು ಗೋಹತಿ ನಮ್ಮ ವಂಶಕ್ಕೆ ಮಹಾಪಾಪ ಶಾಂತಂ ಪಾಪಂ ಶಾಂತಂ ಪಾಪಂ ಇದಕ್ಕೆ ಪರಿಹಾರವೆಂದರೆ ಇಂದಿನಿಂದಲೂ ಅರಮನೆಗೂ ಬಾರದೆ 21 ದಿನಗಳ ಕಾಲ
ಭೂ ಪ್ರದಕ್ಷಿಣೆ ಮಾಡಿ ಪುಣ್ಯಕ್ಷೇತ್ರಗಳನ್ನು ಸಂಚರಿಸಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೆ ಈ ಪಾಪ ಪರಿಹಾರವಾಗಬಹುದೆಂದು ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ಈಗ ಅದರಂತೆ ಮಾಡಲು ಸಾಧ್ಯವೇನಣ್ಣ? ಏಕೆ ಸಾಧ್ಯವಿಲ್ಲ ಕೃಷ್ಣ. ಈ ಪಾಪ ಪರಿಹಾರ ನೀಗಲು ಯಾವ ತೆಗಕ್ಕಾದರೂ ಸಿದ್ಧ. ಅಣ್ಣ, ಇನ್ನು ಕೇವಲ 3 ದಿನಗಳಲ್ಲಿ ಕುರುಕ್ಷೇತ್ರ ಯುದ್ಧವು ಪ್ರಾರಂಭವಾಗುವುದು. ಆ ದುರ್ಯೋಧನನಿಗೆ ನೀವು ಮಾತು ಕೊಟ್ಟಿರುವುದನ್ನು ಮರೆತಿರುವಿರಾ? ಆ ಕೌರವನಿಗೆ ಯುದ್ಧದ ಚಿಂತೆ, ನನಗೆ ನನ್ನ ಪಾಪ ಪರಿಹರಿಸಿಕೊಂಡರೆ ಸಾಕು, ನಾನೀಗಲೇ ಭೂಸಂಚಾರಕ್ಕೆ ಹೊರಡುವೆನು. ಅಣ್ಣ, ಪಾಪ ನಿಮ್ಮನ್ನೇ ನಂಬಿರುವ ಆ ದುರ್ಯೋಧನನ ಪಾಡೇನು? ಯಾರ ಪಾಡಿ ಏನಾದರೂ ಆಗಲಿ, ನನಗೆ ನನ್ನ ಪಾಪ ಪರಿಹರಿಸಿಕೊಂಡರೆ ಸಾಕು. ಕೌರವರು ಪಾಂಡವರು ಯುದ್ಧದಲ್ಲಿ ಹೋರಾಡಿ ಮಡಿಯಲಿ, ನನಗೆ ನನ್ನ ಪಾಪ ಪರಿಹರಿಸಿಕೊಂಡರೆ ಸಾಕು ಕೃಷ್ಣ, ನಾನು ಈಗಾಗಲೇ ಭೂ ಸಂಚಾರಕ್ಕೆ ಹೊರಡುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ನನಗೆ ಬೇಕಾದಷ್ಟೇ ಅಗ್ರಜನು ಭೂ ಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಮಹಾಯುದ್ಧವನ್ನೇ ಸಮಾಪ್ತಿ ಮಾಡುವೆನು. Krishna.
ದ್ರೌಪದ ಪಡಿಸಿದೆ ಸಂಕಟವ ದ್ರೌಪದ ಪಡಿಸಿದೆ ಸಂಕಟವ ಮಡದಿ ದ್ರೌಪದ ಸೋತೆ ಪಡಿಸಿದೆ ಸಂಕಟವ ಮೋಜಿಗಾಗಿ ನೂತನವಾಗಿದೆ ಅರಿಯದೆ ನಿನ್ನ ಮನದಂತರಾಳವ ಮೋಜಿಗಾಗಿ ನೂತನವಾಗಿದೆ ಅರಿಯದೆ ನಿನ್ನ ಮನದಂತರಾಳವ ಪಡಿಸಿದೆ ಸಂಕಟವ ಮಡದಿ ದ್ರೌಪದ ಸೋತೆ ಪಡಿಸಿದೆ ಸಂಕಟವ ಪಾಪಿ ದುರ್ಯೋಧನ ಮೋಸದಿ ನಮ್ಮನು ದೂತದಿ ಸೋಲಿಸಿ ವಂಚನೆ ಗೈದನು ದ್ರೌಪದ ಪಾಪಿ ದುರ್ಯೋಧನ ಮೋಸದೆ ನಮ್ಮನು ದೂತದೆ ಸೋಲಿಸಿ ವಂಚನೆ ಗೈದನು ಪಡಿಸಿದೆ ಸಂಕಟವ ಮಡದೆ ದ್ರೌಪದ ಸೋತೆ ಪಡಿಸಿದೆ ಸಂಕಟವ ದ್ರೌಪದ ಕಳೆದ ದುಃಖದ ದಿನಗಳನ್ನು ನೆನೆ ನೆನೆದು ನಿನ್ನ ಮನಸ್ಥೈರ್ಯವನ್ನು ಏಕೆ ನಾಶಪಡಿಸಿಕೊಳ್ಳುವೆ? ಇನ್ನೂ ನಿನ್ನ ಬಹುದಿನದ ಬೇಡಿಕೆಗಳು ಈಡೇರುವ ಕಾಲವು ಸನ್ನಿಗ್ಧವಾಗುವುದು. ಶಾಂತಳಾಗುವುದು ದ್ರೌಪದ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಇನ್ನೂ ಬಿಟ್ಟಿಲ್ಲ ಮುಚ್ಚುತನದ ಭ್ರಾಂತಿ. ಅಣ್ಣ ನಿನ್ನ ಮಾತಿಗೆ ಪ್ರತಿಯಾದಂತೂ ಭಾವಿಸಬೇಡ. ಮಂಚಗಳ ಪ್ರತಿ ಸಮಸ್ಯೆಗಳಿಂದ ಈ ಭೀಮನ ಜೈನ ಸೇನ ಸಪ್ತಪಾದ ಸಮಲಾಗಿದೆ. ಸಪ್ತಪಾದ ಸಮಪಾದ ಸಲ್ಲಿಸಬಹುದು, ಉರುಗಿಳಿಯದೆ ಬೇಯಿಸಬಹುದು, ತಪಸ್ಸಾಗರಗಳಲ್ಲಿ ಶೋಧಿಸಬಹುದು. ಕುರುಳ ಗೌರವವನ್ನು ಮರಣಗೊಳಿಸದೆ ಆ ಕುರುಳ ಗೌರವವನ್ನು ಮರಣಗೊಳಿಸದೆ ರಕ್ತಪಾನ ಮಾಡದೆ ಬಿಡುವುದೆ ಕಜ್ಜಾಯನ ನುಡಿಸಿ ನಮ್ಮೆಲ್ಲರನ್ನು ಕುಲ್ಲಿಸಿದ ಆ ಕುರುಕುಲ ತುಂಬರನ್ನು ನಮಗೆಂತ ಶಾಂತಿ ನಮಗೆ ಶಾಂತಿ ಅಂದರು. ಮತಾಂಧರನ ಇದು ನಮ್ಮ ಗಂಡ ಬಡಿದು ಆ ಮತಾಂಧರನ ಇದು ನಮ್ಮ ಗಂಡ ಬಡಿದು ಅಜ್ಮ ನೋಡುತ್ತೆ ಮುಟುಕ ನೋಡುತ್ತೆ ಅಜ್ಮ ಇಳುತ್ತೆ ಮುಟುಕ ನೋಡುತ್ತೆ ಅಗ್ರಜ. ಆದುದರಿಂದ ಭಯಂಕರವಾದ ಸಂಧಾನ ಕ್ಷೇತ್ರದಲ್ಲಿ ಆ ಕುರುರಕ್ತ ಸ್ನೇಹದೊಂದಿಗೆ ನಮ್ಮಗಳ ಪಂಥಗಳನ್ನು ಈಡೇರಿಸಬಾರದು. ನಮಗೆ ಶಾಂತಿ ಇಲ್ಲ ಅಗ್ರಜ, ನಮಗೆ ಶಾಂತಿ ಇಲ್ಲ. ಸಹೋದರ ಪಡಗು ಸಮಸ್ಯೆನ ಭೀಮ
ಕೋಪವ ಬಲ್ಲೆನು ನಿನ್ನ ಮನದಂತರಾಳವ ಹೃದಯಾಂತರದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾಬಲ್ಲೆ. ಶಾಂತನಾಗು ತಮ್ಮ, ಶಾಂತನಾಗು. ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನೆಂದು ಆಗಲೇ ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಅರ್ಜುನನೊಡನೆ ಪರಮಾತ್ಮನೂ ಆಗಮನವಾಗುವುದು.
ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀವು ನಮ್ಮ ಮರಿಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆ ದೇವದೇವ. ನೀವು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಯು ಅಪಾರವಾದದ್ದು ದೇವ. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ. ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಯುದ್ಧ ಎಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಲೇ ಕಲುಷಿತೆಯಾದ ಭರತ ಭೂಮಾತೆಯ ಸಿರದಡಿಯಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳಿಂದ ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲು ಹೇಳು ಕೃಷ್ಣ. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವಲ್ಲನಯ್ಯ ಸಿರಿ ಸಂಪದ ದಾಸಗಾಗಿ ಮುರಹರಿ ಮಹಿಪನಾಗಿ ಪಾಪದ ಒರೆಯ ದರ್ಶನಯ್ಯ ಸಿರದಲ್ಲಿ ಬಂದು ಬಾಂಧವರ ರಕ್ತದಿಂದ ಅಪಮಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತ ಹತ್ಯೆ ನಿಶಿಸೆ ಸಹಿಪೆನೆ ದಿಟದಿ ತೆರಳು ಸಂದಿಗೆ ಆಪದ್ ಬಂದುವೆ ಕರೆ ಮುಗಿದು ಬೇಡುವೆನು ಕೃಷ್ಣ. ಅಸಮತವೆನಗೆ ಕಾಳಗೈವುದು ಅಸಮತವೆನಗೆ ಚಾಲಿಸ ಬೇಡೆನ್ನ ಬೇಡುವೆ ದೇವ ಚಾಲಿಸ ಬೇಡೆನ್ನ ತೃಣವಾದ ಪ್ರಾಣಿಗೂ ನೋವದನ್ನು ನಾನು ಸಹಿಸೇನ ಮಾಧವ. ಅಂದ ಬಳಿಕ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧಿ ಇದು. ಧರ್ಮನಂದನ, ನಿನ್ನ ಮನದ ಇಚ್ಛೆಯನ್ನು ಧರ್ಮಸಮ್ಮತವಾದರು, ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಸುಮಾರು
ಧಿಕ್ಕರಿಸದೆ ಬಿಡುವೆನು ನಾ, ಧಿಕ್ಕರಿಸುವರ ಸತ್ಕರಗಿಸದೆ ಬಿಡುವೆನು ನಾ, ದುರಾಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾ, ದುರಾಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾ, ದುರಾಗ್ರಹದೊಳೆಂಬ ಶೌರ್ಯವನರಿದೆ, ದುರಾಗ್ರಹದೊಳೆಂಬ ಶೌರ್ಯವನರಿದೆ, ಧಿಕ್ಕರಿಸುವರ ಸತ್ಕರಗಿಸದೆ ಬಿಡುವೆನು ನಾ. ಕರೆಯಲು ಕುಂತಿ ಕುಮಾರರ ದರ್ಪವ ಅರಿಯದವರಿವೆ ಯಾರಾದರೂ ಸರಿಯೇ ಪರಮಾತ್ಮ? ಕರೆಯಲು ಕುಂತಿ ಕುಮಾರರ ದರ್ಪವ ಅರಿಯದೇ ಇರುವವರು ಯಾರಾದರೂ ಸರಿ, ಸಿಗಿದವರ ಗುಂಡಿಗೆಯ ಬಿಸಿ ರಕ್ತ ವರ ತೆಗೆದು, ಸಿಗಿದವರ ಎದೆಯ ಬಿಸಿ ರಕ್ತ ವರ ತೆಗೆದು, ನರಿನಾಯಿ ಹತ್ತುಗಳೀಗ ಆನಂದ ಪಡಿಸುವೆ, ನರಿನಾಯಿ ಹತ್ತುಗಳೀಗ ಆನಂದ ಪಡಿಸುವೆ, ದೋರ್ದಂಡ ಪಾಂಡು ಕುಮಾರನ ನಿಂದಿಸಿ, ದೋರ್ದಂಡ ಪಾಂಡು ಕುಮಾರನ ನಿಂದಿಸಿ, ಧಿಕ್ಕರಿಸುವರ ಸೊಕ್ಕಡಗಿಸದೆ ನಾವು, ದುರಾಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾವು, ದುರಾಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾವು, ದುರಾಗ್ರಹದೊಳೆಂಬ ಶೌರ್ಯವನರಿಯದೆ, ದುರಾಗ್ರಹದೊಳೆಂಬ ಶೌರ್ಯವನರಿಯದೆ, ಧಿಕ್ಕರಿಸುವರ ಸೊಕ್ಕಡಗಿಸದೆ ಬಿಡುವೆನು ನಾವು. ಪರಮಾತ್ಮ ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಗೊಟ್ಟು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿದ್ದಿದೆ. ಅದನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನಿಸಿದರೆ ಬಾತ್ರು ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೇ, ಧಿಕ್ಕಾರವಿರಲಿ ನಮ್ಮ ಏಳು ಜನ್ಮಕ್ಕೆ. ಭೀಮಸೇನ, ನೀನು ಸದ್ಯಕ್ಕೆ ಸಮಸ್ಯೆಯಂತೆಯೇ? ಇನ್ನು ಅರ್ಜುನ? ಹೌದು ಜನಾರ್ದನ, ಎಸ್ ಸರ್ಪಕ್ಕೆ ಆಳು ಚಿಕ್ಕನ ಕಳಿಸಿದರೆ ಅದರ ಶವ ಮೃತವಾದಿತೆ ಮರ್ತಿರಕ್ಕೆ. ಇಂದು ನಮಗೆ ನಾನಾ ವಿಧವಾದ ಕಷ್ಟಕ್ಕೆ ಎಷ್ಟುಗಳನ್ನು ಉಂಟು ಮಾಡಿದ ಆ ಪಾಷಾಣಿಗೆ ನಮಗೆ ಸಂಧಿಯೇ? ಅಗ್ರಜನ ಮಾತನ್ನು ಅನುಭವಿಸಿ ನಮ್ಮನ್ನು ಹೇಗೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅಪಜಯ ಅನಿಷ್ಟಗಳೇ ನಮ್ಮ ಇಷ್ಟಗಳ ದೈವಗಳಾದವು. ಅದನ್ನು ತೊಲಗಿಸಿ ಮುಂಬರಲು ಪ್ರಯತ್ನಿಸಿದರೆ ಅಗ್ರಜನ ಮಮ್ಮಕಾರವು ನಮ್ಮ ಮೂರವರು ಬಿಡುತ್ತಲ್ಲ. ಛೇ, ಸೊಳ್ಳಬೇಕು ನಮ್ಮ ಏಳು ಜನ್ಮವನ್ನು. ಅರ್ಜುನ, ನೀನು ಸಹ ಸಂಧಿ ಸಮಸ್ಯೆ. ಇನ್ನು ನಕುಲ ಸಹದೇವ, ಅಗ್ರಜನ ಮಾತೇ ನಮ್ಮ ಮಾತು, ಅಗ್ರಜನ ಮಾತೇ ನಮ್ಮ ಮಾತು. ತಂಗಿ ದ್ರಿಪದ ನರೇಂದ್ರ ನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಸಮ್ಮತ ತಾನೆ? ಏನೆಂದು ಹೇಳಲಿ, ಮಡದಿಗಾದ ಅಪಮಾನದ ಕಡೆ ಸ್ವಲ್ಪವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗೆ ಪ್ರಯತ್ನಿಸಿ ವಿಫಲವಾಗುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವು ನ್ಯಾಯ ಸನ್ಮತವೆಂದು ಲೋಕ ಸನ್ಮತವೆಂದು ಅದು ಹೇಗೆ ಹೇಳಲು ಸಾಧ್ಯ? Oh,
ಸಮುದಾಯ ಧರ್ಮ ಧರ್ಮವೆಂದು ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮ ಪ್ರಭು, ಇವರ ಅಭಿಪ್ರಾಯವು ನ್ಯಾಯ ಸನ್ಮತ ಹಾಗೂ ಲೋಕ ಸನ್ಮತ. ಇವರು ಇವರು ನನ್ನ ಪತಿ ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಭಂಡ ಪಕ್ಕದಲ್ಲಿ ಕೊಲ್ಲಲು ಹೋಗಿ ಕೊನೆಗೆ ಅದೇ ಬಂಡಿ ಅನ್ನವನ್ನು ತಿಂದು ಪಕ್ಕನನ್ನು ಕೊಂದದ್ದು ಬಹಳ ವಿಚಿತ್ರವಲ್ಲವೇ? ಸುಮ್ಮನೆ ಈ ಗದೆಡಿದು ಏಕೆ ನಿಂತಿರುವಿರಿ? ಇದನ್ನು ಬಿಸುಟು ನಿಮ್ಮ ಕೈಗಳಿಗೆ ಪಾರ್ಥ ಪಲ್ಗುಣ ಶ್ವೇತವಾಹನ ಪರಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರಗಳನ್ನು ಪಡೆದ ಮಹೋಶೌರಿ, ಕೊನೆಗೆ ವಿರಾಟನ ಮನೆಯಲ್ಲಿ ಟಚ್ಚು ಟಕಚು ಎಂದು ನಾಟ್ಯಾಭ್ಯಾಸವನ್ನು ಮಾಡುತ್ತಿದ್ದ ನಾಟ್ಯ ಲೋಲ ಪಾಂಚಾಲಿ, ಸುಮ್ಮನೆ ಈ ಅಸ್ತ್ರ ಬಿಡಿದು ಏಕೆ ನಿಂತಿರುವಿರಿ? ಇದನ್ನು ಬಿಸಿಟ್ಟು ನಿಮ್ಮ ಕೈಗಳಿಗೆ ಫಲಗಳನ್ನು ಕಟ್ಟಿಕೊಳ್ಳಿ ಪಾಂಚಾಲಿ. ಅಣ್ಣ ಅಣ್ಣ, ಇವರು ಯಾರು? ನನ್ನ ಪತಿಗಳಲ್ಲ, ಈ ಪಾಂಚಾಲಿಯ ಮೃತ್ಯು ಸ್ವರೂಪ. ಅಣ್ಣ, ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟಿಕೊಳ್ಳಬೇಕಾದರೆ ನಿನ್ನೊಬ್ಬನ ನಿನ್ನೊಬ್ಬನ ಸಹಾಯವಿದ್ದರೆ ಸಾಕು. ನಾನೇ ಈ ರಣರಂಗದಲ್ಲಿ ನಿಂತು ದ್ರೋಣ ಚಂಡಿಯಂತೆ ಹೋರಾಡಿ ಆ ಕೌರವರನ್ನು ಸದೆ ಬಡಿದು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟಿಕೊಳ್ಳುವೆ. ಇಲ್ಲವಾದಲ್ಲಿ ಇಲ್ಲವಾದಲ್ಲಿ ಅಗ್ನಿ ಪುತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ಸಾಯುವ. ಈಗ ಚೆನ್ನಾಯಿತು ಸಹೋದರ, ಇವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಬಲ ಸೂರ್ಯ ಕುಲ ಹೇಳಿಗಳನ್ನು ತಲೆ ತಂದು ನನಗೆ ತಲೆಗಳನ್ನು ಕೊಚ್ಚಿ ಎಣಗಳನ್ನು ಗಣದಾಹ ಮುಗಿಸಿಕೊಂಡೆ. ಬಲ ಶೂನ್ಯತೆ ಕುಲ ಹೇಳಿಗಳನ್ನು ತಲೆ ತಂದು ನನಗೆ ತಲೆಗಳನ್ನು ಕೊಚ್ಚಿ ಎಣಗಳನ್ನು ಪುರವನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೇರಿ ಪರಮಾತ್ಮ ಪಾಂಡವರ ಅರಸಿಯ ಪುರವನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೇರಿ ತಂಡ ಎಲುಬುಗಳ ತುಂಡರಿಸಿ ಗಣ ಚಂಡಿಗೌ ಮಾಡಿಸುವೆ. ತಂಡ ಎಲುಬುಗಳ ತುಂಡರಿಸಿ ಗಣ ಚಂಡಿಗೌ ತನವ ಮಾಡಿಸುವೆ. ಪರ ಶೂನ್ಯತೆಯ ಕುಲ ಹೇಳಿಗಳನ್ನು ತಂದು ನನಗೆ ತಲೆಗಳನ್ನು ಪರಮಾತ್ಮ ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಗ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದೇನಷ್ಟೇ. ಅವಳು ಹೇಳಿದನ್ನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದೆಯ. ಆದರೆ ಸತ್ಯ ಅರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಇವರ ಕರ್ತವ್ಯ. ಏಕೆ? ಇನ್ನುಳಿದ ನಾಲ್ವರು ಅವಳ ಪತಿಗಳಲ್ಲವೇ, ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ವಿಧವಾದ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ ಅಬ್ಬ, ಸಂಬಂಧವಿಲ್ಲದೆಯೇ ಅಂದು ಪುರಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆ ಬಿಸಿರಕ್ಕದೆ ಮರದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನು ಕನಕದಂಡದಿಂದ ಆ ದುರ್ಯೋಧನನ ತೊಡೆಯಂ ನುಡಿದೆಯೋ ನೀನಂದು ಗಂಡುಗಲಿ ಡಂಬದ ನುಡಿಗಳ ನುಡಿದು ಬಾವ ಮರೆತೆಯೋ ಮರೆತು ನಿದ್ರೆಯೊಡೆಯೋ ಮನೋರ ಅಡಗಲಿ ನಿನ್ನೀ ಕುಹಕ ಕಂಡದ ಕರಳಿರಿಯೋ ಬಿರುಡಿ ಕಣ್ಣೀರ ಕರೆಯದಿರುವಲ್ಲವೇ ನಿನ್ನ ಒಂದು ಮಿಡಿ ಕಂಬನಿಗೆ ಬದಲಾಗಿ ಹಾಗೆ ಹೆಣ್ಣಿನ ಕಣ್ಣಲ್ಲಿ ಶತ ಸಹಸ್ರಾರು ಮಿಡಿ ಕಂಬನಿಯನೇ ನಾನು ತರಿಸಿದೆ. ಕಾಲನೆ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ ಕಲಗಿ ಗುರು ಸಮುದ್ರವ ಬೆಳೆದು ತರುವೆ ನಾಂ ದುರ್ಯೋಧನ ದುಶ್ಯಾಸನ ಎಂಬ ದುಷ್ಟ ಕೀಟಗಳ. ಬಡ ಕುರುಕುಲವ ಕಡೆದಿಡುವೆಂದು ದೃಢಪಡಿಸಿದೆ ನಾವು ಪಡಬೇಡ.
ಮದಾಂಧ ಗುರುಕುಲ ವಿದಾರಿಬೆ ಬಡ ಮದಾಂಧ ಗುರುಕುಲ ವಿದಾರಿಬೆ ಮದಾಂಧ ಗುರುಕುಲ ವಿದಾರಿಬೆ ಬಡ ಮದಾಂಧ ಗುರುಕುಲ ವಿದಾರಿಬೆ ಬಡ ಗುರುಕುಲ ದಿನವೆಂತೋ ದೃಢಪಡಿಸಿದನ ಪಡವಿಯಲೋ ದೃಢಪಡಿಸಿದನ ಪಡವಿಯಲೋ ದೃಢಪಡಿಸಿದನ ಪಡವಿಯಲೋ ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ ಕಲಕಿ ಕುರು ಸಮುದ್ರವ ಸೆಳೆದು ತರುವೆ ನಾವು ದುರ್ಯೋಧನ ದುಶ್ಯಾಸನ ಎಂಬ ದುಷ್ಟ ಕೀಟಗಳ ಪಾತಕಿ ದುಶ್ಯಾಸನ ಒಡಲ ಪಡಿ ಗುಟ್ಟಿ ದುರ್ಯೋಧನ ತೊಡೆಯ ಮುರಿದು ದೃಪದ ಸುದೆ ಕಟ್ಟಿಸುವೆ ನಿನ್ನ ಬಿರುಮುಡಿಯ ಪಡೆದಿರುವೆತೆಯ ನರಕಮರ್ದನ ಏಳನ್ನ ಅಭಿಮತ ಕಾರ್ಮೋಡ ಗುಡುಗಿ ಗುಡುಗಿ ತುರಿಯಲಿ ಈ ಭೂಮಿ ನಡುಗಿ ನಡುಗಿದ್ದಿರಿ ಉಕ್ಕಿನ ಬಸದಲ್ಲಿ ಸಂತ ಸಾಗರಗಳ ಮೋರ್ಜೇರಿ ಗುಡುಗಿ ಗುಡುಗಿ ಸುರಿಯಲಿ ಈ ಕುಟ್ಟಿ ನಡುಗಿದ್ದಿರಿ ಉಕ್ಕಿನ ಬಸದಲ್ಲಿ ಸಪ್ತ ಸಾಗರಗಳು ಮೋರ್ಜೇರಿ ಗುರುವರ ಶಿರವನ್ನು ಕಡಿಯದೆ ಬಿಡನ ಗುರುವರ ಶಿರವನ್ನು ಕಡಿಯದೆ ಬಿಡನ ಸರದಿ ಗಂತದಲ್ಲಿ ಮಲಗಿದ್ದ ವಿಜಯ ಗುರುಕುಲವಾ ಕಡೆದಿರುವೆ ಗುರುಕುಲವಾ ಕಡೆದಿರುವೆ ಮೂಲ ಕೌರವರ ಪರಿಪರಿವಿದೆ ಮೂಲ ಕೌರವರ ಪರಿಪರಿವಿದೆ ಕಾಟ ಗುಡುಗಿ ಗುಡುಗಿ ಸುರಿ ಭೂಮಿ ನಡುಗಿ ನಡುಗಿದ್ದು ಹೊಕ್ಕಿನ ಬಸದಲ್ಲಿ ಸಪ್ತ ಸಾಗರಗಳು ಬೋರ್ಗೆರೇಲಿ 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 ಸಪ್ತ ಮತ್ತನ ದಯ ಮಾಡಿ ಸಂದಿ ನಿರಾಕರಿಸ್ಬಿಡು ಹೌದು ಜನಾರ್ದನ ಈ ಸರ್ಪಕ್ಕೆ ಹಾಲು ಕರೆಕರಿಸಿದರೆ ಅದ್ರ ಶಮ ಅಮೃತವಾಯಿತೆ ಮರ್ತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕೇಶಗಳು ಉಂಟು ಮಾಡಿದ ಆ ಪಾಷಾಣಿಗಳು ನಿಮಗೆ ಸಂಧಿಯೇ ಫಲಾಕ್ಷಣ ಮೆಚ್ಚಿಸಿ ಪಡೆದನೆ ಪಜ ಪಚಾಸ್ತ ಫಲಾಕ್ಷಣ ಮೆಚ್ಚಿಸಿ ಪಡೆದನೆ ಪಜ ಪಚಾಸ್ತ ವಿಧ ವಿಧಸ್ತ ಪ್ರಯೋಗದ ಗಳಿಸಿದ ನಾಂ ವಿಜಯ ಎಂಬ ಪ್ರಸರು ಅರೆಗಳ ತೆಗೈದಲ್ಲಿ ಅರಿತೋ ಸಾಹಸದ ಅರೆಗಳ ತೆಗೈದಲ್ಲಿ ಅರಿತೋ ಸಾಹಸದ ಸರ್ವ ಧರ್ಮ ಜಗೆ ಕೃಷ್ಣ ಅಂದು ಆ ಕರುಣಿಸಿದವರು ಭೂಪತನ ಮಾಡುವುದಾಗಿ ಶಪಥ ಮಾಡಿ ಈ ದೃಪದ ಕುವಿ ಒದಕಿರ ಅಪಮಾನ ಒದಕಿಯನ್ನು ಕಿತ್ತೊಗೆದೆ ಅದು ಎಂಥ ಸಂಧಿ ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದಾರ್ಗಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು ಇದ್ದವು ನಡೆದೇ ತೀರಬೇಕು ಧರ್ಮನಂದನ ಭೀಮಾರ್ಜುನರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ಒಪ್ಪಿದರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಹತ್ತಿ ದಗರಗನೆ ಉರಿಯುತ್ತಿರುವುದು ಅದನ್ನು ದಮನ ಮಾಡುವ ಶಕ್ತಿ ಕಾಣದೆ ಪ್ರತಿಭಟಿಸುತ್ತಿದ್ದಾರೆ ಇಂತಹ ಉಭಯ ಸಂಕಟದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು ಅನುದಿನ ನಿಮ್ಮನು ಸರಿಸುವ ನಮಗೆ
ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಿಳಿಸಿದ ಆ ಕೌರವ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಿಳಿಸಿದ ಆ ಕೌರವ ವನವಾಸದೊಳು ವನವಾಸದೊಳು ಬಳಲಿದ ನಮಗೆ ಈ ಪರಿಶೋಧನೆ ಪರಮಾತ್ಮ, ನನ್ನ ಬುದ್ಧಿಗೆ ಮಂಕುಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀವು. ನಾನೆಂದಿಗೂ ಈ ಯುದ್ಧವನ್ನು ಅಪೇಕ್ಷಿಸುವನಲ್ಲ ಪರಮಾತ್ಮ, ತಮ್ಮ ಇಚ್ಛೆಯಂತೆ ಆಗಲಿ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನ ರೀರ್ವರ ಸೀಡಿನ ಜ್ವಾಲೆಯು ಆರಲೇಬೇಕು. ತಂಗಿ ದೃಪದ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಸಂಧಿಯಿಂದ ಸರ್ವರಿಗೂ ಕ್ಷೇಮ, ಸಂಧಿಗಾಗಿಯೇ ನಾಳಿನ ಕೂರಿಸಬೇಕು. ಪರಮಾತ್ಮ, ತಮ್ಮ ಇಚ್ಛೆಯಂತೆ ಆಗಲಿ ಪರಮಾತ್ಮ. ಅಣ್ಣ, ಧರ್ಮರಾಯನ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರಬಾರ್ದೆಂದು ನಿಮ್ಮಲ್ಲಿ ಸೆರೆಗೊಂಡು ಬೇಡಿಕೊಳ್ಳುವೆನು. ತಂಗಿ, ಚಿಂತೆ ಪಡೆದಿರು ನೀ, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ. ಸರ್ಪಲ
ಮಾಂಸನನ ದರ್ಪ ಮುರಿಯುವೆ, ಕಪಿಧ್ವಜವದಿ ವಿಜಯದಿ ಮೆರೆಸುವೆ. ದರ್ಪ ಲಾಂಛನನ ದರ್ಪ ಮುರಿಯುವೆ, ಕಪಿಧ್ವಜವದಿ ವಿಜಯದಿ ಮೆರೆಸುವೆ. ಸಹೋದರಿ ಅಗ್ನಿಸುತೆ, ನೀನಿನ್ನು ಚಿಂತೆಯನ್ನು ಬಿಡು. ನಾನು ಈ ದಿನವೇ ಹಸ್ತಿನಾವತಿಗೆ ಹೊರಡಿ ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ಆಗಾಗ ಭೀಮಾರ್ಜುನರನ್ನು ಕೆರಳಿಸಿ ಅವರನ್ನು ಯುದ್ಧಕ್ಕೆ ಸಮರೋನ್ಮುಖರನ್ನಾಗಿ ಮಾಡುವ ಜವಾಬ್ದಾರಿ ನಿನ್ನದು. ಕೃಷ್ಣ